ಮನೆ ನಡೀತದೆ ಸರ್ ಫಸ್ಟ್ ಈ ಓಡಾಟ ಜನಗಳ ಪ್ರೀತಿ ಅದು ಫಸ್ಟ್ ನಾನು ಕಣ್ಣರೇ ನೋಡಬೇಕು ಅಂತ ತುಂಬಾ ದಿನದಿಂದ ಕಾಯ್ತಿದ್ದೆ ಅದನ್ನ ನೋಡ್ತಾ ಇದ್ದೀನಿ ಸೊ ಐ ಆಮ್ ಥ್ಯಾಂಕಿಂಗ್ ದಮ್ ಇನ್ ಪರ್ಸನ್ ಫ್ಯಾನ್ಸ್ಗೋಸ್ಕರ ಒಂದು ಫ್ಯಾನ್ಸ್ ಮೀಟ್ ಅಂತಲೇ ಆರ್ಗನೈಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಮೈಸೂರಲ್ಲಿ ಯಾಕಂತಂದ್ರೆ ಸರ್ ಇಷ್ಟೆಲ್ಲ ಲವ್ ಕೊಟ್ಟಿದ್ದಾರೆ ಇಷ್ಟೆಲ್ಲ ಪ್ರೀತಿ ಕೊಟ್ಟಿದ್ದಾರೆ ಅವ್ರಿಗೋಸ್ಕರ ನಾನು ಏನು ಮಾಡೋಕ್ಕಾಗಲ್ಲ ನಿಂತ್ಕೊಂಡು ಧನ್ಯವಾದ ನನಗೋಸ್ಕರ ನೀವು ವೋಟ್ ಮಾಡಿದ್ರೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದಿರ ಅಂತ ಒಂದು ಮಾಡೋಣ ಅಂತ ನಾನು ಹುಟ್ಟೂರು ಮೈಸೂರಲ್ಲಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ ನಾನು ಬೆಳೆದಿದ್ದೂರು ಮೈಸೂರಲ್ಲಿ ಮಾಡೋಣ ಅಂತ ಸೊ ಐ ಆಮ್ ಡೂಯಿಂಗ್ ದಟ್ ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್ ಅತಿ ಶೀಘ್ರದಲ್ಲೇ ಮಾಡ್ತೀನಿ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅನೌನ್ಸ್ ಕೂಡ ಮಾಡ್ತೀನಿ ಅದನ್ನು ಸರಿ ಇನ್ನು ನಿನ್ನೆ ಹೊರತೂರಿನಲ್ಲಿ ಮತ್ತೊಂದು ಬಿಗ್ ಬಾಸ್ ಮನೆ ನೋಡೋದಂಗೆ ಆಗ್ತದೆ ಯಾಕಂದರೆ ಎಲ್ಲ ಕೂಡ ಅಲ್ಲಿ ಸೇರಿದ್ರೆ ನೀವು ಕೂಡ ಹೋಗಿದೆ ಅಂತ ಹೊರತೂರು ಅವರು ಭೇಟಿಯಾಗಿ ಏನು ಮಾತಾಡಿದ್ರಿ ಅಂತ ಏನಿಲ್ಲ ಖುಷಿಪಟ್ರು ಅಯ್ಯೋ ಅವರು ನೀನು ಬಂದಿಲ್ಲ ಅಂದಿದ್ರೆ ಅಂತಂತಾರೆ ಅವರು ನನಗೆ ಅವ್ರಿಗೋಸ್ಕರನೇ ಬಂತು ನಾನು ಮೈಸೂರಲ್ಲಿದ್ದೆ ಅಲ್ಲಿಂದ ಏನೇ ಕೆಲಸ ಇದ್ರು ಬರೋದು ಲೇಟ್ ಆಯ್ತು ಬಟ್ ಬಂದು ಭೇಟಿ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಲೇಟ್ ಆಯಿತು ಒಂಬತ್ತು ಗಂಟೆ ಆಯಿತು ಹೋಗಿದ್ದು ಬಟ್ ಹಿ ವಾರ್ ಸ್ಟಿಲ್ ವೆಯ್ಟಿಂಗ್ ಅವ್ರು ಏನೇ ಕೆಲಸಗಳಿದ್ರು ಹಿವಾರ್ ಸ್ಟಿಲ್ ವೇಟಿಂಗ್ ಫಾರ್ ಮಿ ಆ್ಯಂಡ್ ಹೋದೆ ಭೇಟಿ ಸುಮಾರು ಸುಮಾರೊತ್ತು ಅವ್ರ ಜೊತೆ ಅವರು ಕಾಲ ಕಳೆದೆ ಅವರ ಅವ್ರ ತಾಯಿನೂ ಭೇಟಿ ಮಾಡಿದೆ ಪಾಪ ಅವ್ರು ನನ್ನ ಬಗ್ಗೆ ತುಂಬ ಹೊಗಳಿದ್ರು ಅವ್ರ ಅವ್ರ ಈ ಎಲ್ ಅವ್ರ ಫ್ಯಾಮಿಲಿ ಅವ್ರ ಫ್ರೆಂಡ್ಸ್ ಎಲ್ಲರೂ ನಾನು ಗೆದ್ದಿದ್ರ ಬಗ್ಗೆ ತುಂಬಾ ಖುಷಿಯಿಂದ ಹೇಳ್ತಾರೆ ತುಂಬಾ ಹೆಮ್ಮೆಯಿಂದ ಹೇಳ್ತಾರೆ ಅಂಡ್ ದೇ ಆರ್ ಲವ್ ಮೀ ಮ್ಯಾನ್ ಐ ಆಲ್ಸೋ ಲವ್ ಹೆಮ್ ಬೇರೆ ಕಂಟೆಸ್ಟೆಂಟ್ ಏನಾದ್ರೆ ವಿನ್ ಆಗ ನಾನು ಬಂದ ನಂತರದಲ್ಲಿ ಯಾರ್ಯಾರು ಭೇಟಿ ಆಗಿದ್ವಿ ಅಂತ ಮಾತಾಡ್ಸಿದ್ರೆ ತನಿಷಾ ಸಿಕ್ಕಿದ್ಲು ಅದಾದ್ಮೇಲೆ ಕಲರ್ಸ್ದು ಒಂದು ಏನು ಆಟೋಗ್ರಾಫ್ ಅಂತ ಮಾಡ್ತಿದ್ವಿ ಅದರಲ್ಲಿ ಯಾರು ವಿನಯ್ ಸಿಕ್ಕಿದ್ದ ನಮ್ರತ ಸಿಕ್ಕಿದ್ದ ಇನ್ಯಾರು ಇನ್ನಿಲ್ಲ ಇನ್ಯಾರು ಸಿಕ್ಕಿಲ್ಲ ಸಿರಿಯಕ್ಕ ಫೋನ್ ಮಾಡಿದ್ರು ಬಟ್ ಅವ್ರನ್ನ ಭೇಟಿ ಮಾಡಬೇಕು